ನಾವು ಹೊಸರಿ ಯಾರನ್ನ ಹೋಮ್ ಕ್ವಾರಂಟೈನ್ ಮಾಡಬೇಕು ಎಂಬುದರ ಸರ್ಕಾರಿ ಗೈಡ್ಲೈನ್ಸ್ಗಳು ಬದಲಾಗುತ್ತಲೇ ಇವೆ ಹೊರ ದೇಶ ಅಥವಾ ಹೊರ ರಾಜ್ಯದಿಂದ ಬಂದಿದ್ದರೆ ಕೋವಿಡ್ ನೈನ್ಟೀನ್ ಇದೆ ಎಂದು ಖಚಿತ ಆದ ಜನರ ಸಂಪರ್ಕದಲ್ಲಿ ಕಳೆದ ಹದಿನಾಲ್ಕು ದಿನಗಳಿಂದ ನೀವು ಇದ್ದರೆ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ಕಾಪಾಡಿಕೊಳ್ಳಲು ಆರೋಗ್ಯ ಇಲಾಖೆ ನಿದರ್ಶನಗಳಿಗೆ ಕಾಯುವ ಅಗತ್ಯ ಇಲ್ಲ ಎಂದುಕೊಳ್ಳುತ್ತೇವೆ ಕಾರಣ ಯಾವುದೇ ಆಗಿರಲಿ ಹೋಮ್ ಕ್ವಾರಂಟೈನ್ ಅಂದರೆ ಹದಿನಾಲ್ಕು ದಿನ ಐಸೋಲೇಷನ್ ಇಪ್ಪತ್ತೆಂಟು ದಿನ ಸರ್ವವಲೆನ್ಸ್ ಕ್ವಾರಂಟೈನ್ ಮಾಡುವುದಕ್ಕೆ ನಮ್ಮ ಕೆಲ ಸಲಹೆಗಳು ಆರೋಗ್ಯ ಸೇತು ಆ್ಯಪ್ ನಿಮ್ಮ ಫೋನ್ನಲ್ಲಿ ಉಪಯೋಗಿಸಿ ಈ ಆ್ಯಪ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಿದ್ದೇವೆ ಮನೆಯಲ್ಲಿ ಕ್ವಾರಂಟೈನ್ ಮಾಡಬೇಕಾದ ವ್ಯಕ್ತಿಗೋಸ್ಕರ ಒಂದು ಕೋಣೆ ಅಥವಾ ಜಾಗವನ್ನು ನಿರ್ಧರಿಸಿ ಸೆಪರೇಟ್ ಶೌಚಾಲಯದ ವ್ಯವಸ್ಥೆ ಇದ್ದರೆ ಉತ್ತಮ ಮನೆಗೆ ಬೇಕಾದ ಸಾಮಾನುಗಳನ್ನು ತರಿಸಿ ಅನಿವಾರ್ಯವಿದ್ದರೆ ಮಾತ್ರ ಮನೆಯ ಜನರು ಹೊರಗೆ ಹೋಗಿ ಅನಗತ್ಯ ಜನರು ಮನೆಯಲ್ಲಿ ಇರುವುದು ಬೇಡ ಹೊರಗಿನಿಂದ ಜನರು ಬಂದು ಹೋಗುವುದನ್ನು ಆದಷ್ಟು ಕಡಿಮೆ ಮಾಡಿ ಕ್ವಾರಂಟೈನ್ ಆಗುತ್ತಿರುವ ವ್ಯಕ್ತಿಯಿಂದ ಎರಡು ಮೀಟರ್ ಅಂತರ ಕಾಪಾಡಿಕೊಳ್ಳಿ ಮನೆಯ ಜನರು ಹೆಚ್ಚಾಗಿ ನಡೆದಾಡುವ ಜಾಗಗಳಲ್ಲಿ ಕ್ವಾರಂಟೈನ್ ಆಗುತ್ತಿರುವ ವ್ಯಕ್ತಿ ನಡೆದಾಡುವುದು ಬೇಡ ಮನೆಯ ಜನರು ದಿನಕ್ಕೆ ಇಪ್ಪತ್ತೆಂಟರಿಂದ ಮೂವತ್ತು ಬಾರಿ ಸೋಪ್ನಿಂದ ಕೈ ತೊಳೆಯಿರಿ ಎಲ್ಲರೂ ಮಾಸ್ಕ್ ಧರಿಸಿ ರಿಮೋಟ್ ಟೇಬಲ್ ಡೋರ್ ನಾಪ್ ಸ್ಪೂನ್ ಫೋನ್ ಸ್ವಿಚ್ ವಾಟರ್ ಬಾಟಲ್ ಇತ್ಯಾದಿಗಳನ್ನು ಪ್ರತಿದಿನ ಡಿಸ್ಇನ್ಫೆಕ್ಟ್ ಮಾಡಿ ಕ್ವಾರಂಟೈನ್ ಆಗುತ್ತಿರುವ ವ್ಯಕ್ತಿ ಉಪಯೋಗಿಸುವ ಬಟ್ಟೆಯನ್ನು ಪ್ರತ್ಯೇಕವಾಗಿಡಿ ಮತ್ತು ಪ್ರತಿದಿನ ತೊಳೆಯಿರಿ ಕ್ವಾರಂಟೈನ್ ಆಗುತ್ತಿರುವ ವ್ಯಕ್ತಿ ಉಪಯೋಗಿಸುವ ವಸ್ತುಗಳನ್ನು ಉಳಿದವರು ಉಪಯೋಗಿಸಬೇಡಿ ಡಿಸ್ಪೋಸಲ್ ವಸ್ತುಗಳನ್ನು ಮನೆಯಿಂದ ಆಚೆ ಕಳಿಸುವಾಗ ಅವುಗಳನ್ನು ಡಿಸ್ಇನ್ಫೆಕ್ಟ್ ಮಾಡಿ ಅಥವಾ ಸುಟ್ಟು ಹಾಕಿ ಕೆಮ್ಮುವಾಗ ಅಥವಾ ಸೀನುವಾಗ ಮೊಣಕೈ ಉಪಯೋಗಿಸಿ ನ್ಯಾಪ್ಕಿನ್ ಅಥವಾ ಟಿಶ್ಯೂ ಉಪಯೋಗಿಸಿದರೆ ಮುಚ್ಚಡಿಕೆ ಇರುವ ಡಸ್ಟ್ಬಿನ್ನಲ್ಲಿ ಎಸೆಯಿರಿ ಕ್ವಾರಂಟೈನ್ ಆಗುತ್ತಿರುವ ವ್ಯಕ್ತಿಯ ಸಿಂಪ್ಟಮ್ಸ್ ಹತ್ತಿರದಿಂದ ಗಮನಿಸ್ತೀರಿ ಚಿಕ್ಕ ಪುಟ್ಟ ಕೆಮ್ಮು ನಗಡಿಗಳನ್ನು ಆಪ್ತ ಮಿತ್ರ ಸಹಾಯವಾಣಿ ಒಂದು ನಾಲ್ಕು ನಾಲ್ಕು ಒಂದು ಝೀರೋಗೆ ರಿಪೋರ್ಟ್ ಮಾಡಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತೀಯ ರೆಡ್ ಕ್ರಾಸ್ ಹುಬ್ಬಳ್ಳಿ ಮತ್ತು ತಂತ್ರ ಆರ್ಗನೈಸೇಷನ್ ಮಾಡಿರುವ ಈ ವಿಡಿಯೋಗಳ ಸರಣಿ ಶೇರ್ ಮಾಡಿ ನಮ್ಮ ಚಾನೆಲ್ನ ನೂರಕ್ಕೂ ಹೆಚ್ಚು ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ ಸರಸ್ವತಿಯ ಭಂಡಾರದ್ದು ಒಂದು ವೈಶಿಷ್ಟ್ಯ ಹಂಚಿಕೊಂಡಷ್ಟು ಹೆಚ್ಚಾಗ್ತತಿ ಇಟ್ಕೊಂಡು ಕುಂತಷ್ಟು ಕಡಿಮೆ ಆಗ್ತತಿ